ನಮಸ್ತೆ ಇದು ಅಹೋರಾತ್ರ ನಟೇಶ ಪೊಲೆಪಲ್ಲಿ ಇಂದು ಗಗನಗೋಚರಿ ವಸುಂಧರ ಹುಟ್ಟಿನ ಕತೆ ಕೇಳಿ ಮಗು ತಿರುಮಲೆ ಸಾಮಾನ್ಯ ಬೆಟ್ಟವಲ್ಲ ಅದು ಹಲ್ಲಿಯ ಹಾಗಿರುವ ಆದಿಶೇಷ ಪರ್ವತ ಅದರ ಹೆಡೆಯ ತಳಭಾಗವೇ ತಿರುಪತಿ ನಾಗಮಣಿಯೇ ಕಾಳಹಸ್ತಿ ಕಂಠೀಹಾರವೇ ಪಿನಾಕಿನಿ ಹಾಗೂ ಚಿತ್ರಾವತಿ ನದಿಗಳು ಮುಂಗಾಲುಗಳು ಗಂಡಿ ಆಂಜನೇಯ ಹೊಟ್ಟೆಯೇ ದೇವನಿ ಕಡಪ ಹೊಕ್ಕಳೆ ಅಹೋಬಲ ಕಟಿ ಮಹಾನಂದಿ ಮರ್ಮಾಂಗವೇ ಶ್ರೀಶೈಲ ಹಾಗೂ ಬಾಲವೇ ಕೋಟಪ್ಪಕೊಂಡ ಎಂದು ಚಿಕ್ಕ ವಯಸ್ಸಲ್ಲಿ ಅಮ್ಮ ಹೇಳಿದ ಮಾತುಗಳು ಕಳೆದ ಮೂವತ್ತು ವರ್ಷಗಳು ಕಿವಿಯಲ್ಲಿ ಗುಯಿಗುಡುತ್ತಿದ್ದು ನಿಂತದ್ದು ಗೂಗಲ್ ಅರ್ಥ್ನಿಂದ ರಾಮಾನುಜರಿಗೂ ಮುಂಚೆ ಪುರಾಣದ ಕಾಲದಿಂದಲೂ ಹಿರಿಯರಿಂದ ಕಿರಿಯರಿಗೆ ಹರಿದು ಬಂದ ಈ ಮಾತು ಸತ್ಯವೆಂದು ಬಯಲಾದದ್ದು ಆ ಗೂಗಲ್ ದೃಗ್ಗೋಚರಿಯಿಂದ ಪುರಾಣಗಳಲ್ಲಿ ಬರುವ ಪುಟ್ಟ ಕತೆ ಹೇಳುವಂತೆ ದಕ್ಷಿಣ ಭಾರತದ ಭೂಭಾಗವು ಗಂಗಾಸಾಗರದ ನೀರಿನಿಂದ ಸತತವಾಗಿ ಜಲಾವೃತವಾಗುತ್ತಿರುವ ಕಾಲವದು ದೇವತೆಗಳು ಆದಿಶೇಷ ಮತ್ತು ವಾಯುದೇವರ ನಡುವೆಯೊಡ್ಡಿರುವ ಆ ಪಂದ್ಯದಲ್ಲಿ ಪವನನ ರಭಸದಿಂದ ಮೇರು ಪರ್ವತವನ್ನು ಆದಿಶೇಷನು ಕಾಪಾಡುತ್ತಿರುವಾಗ ಆದ ಸಣ್ಣ ಅಚಾತುರ್ಯದಿಂದ ಆ ಮರುತನ ಹೊಡೆತಕ್ಕೆ ಆದಿಶೇಷನ ಒಂದು ಹೆಡೆಯಷ್ಟು ಮೇರುಪರ್ವತದ ಭಾಗ ಹಾರಿ ಬಂದು ಬಿದ್ದ ಈ ಶ್ರೇಣಿಯು ರತ್ನಾಕರ ಸಮುದ್ರದ ಅಲೆಗಳಿಗೆ ಅಣೆಕಟ್ಟಾಗಿ ದಕ್ಷಿಣ ಭಾರತವನ್ನು ಕಾಪಾಡುತ್ತಿದೆ ಈ ಆದಿಶೇಷ ರೂಪದ ಶಿಲ್ಪವನ್ನು ಬೆಳ್ಳಿ ಬಂಗಾರದ ಹಲ್ಲಿಗಳಾಗಿ ಕಂಚಿಯ ವರದರಾಜಗುಡಿಯಲ್ಲೂ ತಿರುಮಕೂಡಲು ನರಸಿಂಹಾಯತನದಲ್ಲೂ ಹಾಗೂ ಮಕರ ತೋರಣಗಳಾಗಿ ಹೊಯ್ಸಳರ ಎಲ್ಲ ದೇಗುಲಗಳಲ್ಲೂ ಕಾಣಬಹುದಾಗಿದೆ ಮಕರ ಲಕ್ಷಣಗಳಾದ ಆನೆಯ ಸೊಂಡಿಲಿನ ನಾಲಿಗೆ ಕೋತಿಯ ಕಣ್ಣು ಹಸುವಿನ ಕಿವಿ ಹಂದಿಯ ಹೊಟ್ಟೆ ಸಿಂಹದ ಕಾಲು ನವಿಲುಗರಿಯ ಬಾಲ ಮುಂತಾದ ಭಾಗಗಳೂ ಅಲ್ಲದೆ ಪೃಷ್ಠ ಭಾಗದಲ್ಲಿ ಶಂಕ ಮತ್ತು ಭುಜದಲ್ಲಿ ಚಕ್ರ ಹಾಗೂ ಈ ಉರಗದ ಮಧ್ಯಭಾಗದಲ್ಲಿ ಓಂಕಾರವನ್ನು ವಿಶೇಷವಾಗಿ ಕಾಣಬಹುದು ಪ್ರಿಯ ಮಿತ್ರರೇ ಸುಮಾರು ಮುನ್ನೂರ ಅರವತ್ತು ಕಿಲೋಮೀಟರ್ ಉದ್ದವಿರುವ ಈ ಪರ್ವತಶ್ರೇಣಿಯ ಎಲ್ಲ ದೃಶ್ಯಗಳನ್ನು ನೀವು ಕಾಣುತ್ತಿರುವುದು ಅಷ್ಟೇ ಕಿಲೋಮೀಟರ್ ಎತ್ತರದಿಂದ ಎಂದು ಮರೆಯಬೇಡಿರಿ ಇತಿ ಅಹೋರಾತ್ರ